ನಮಸ್ತೆ, ಜಯ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕಗಳ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲಾಕ್ ಸಿಂಹ. ಇವತ್ತು ಕೊಡ್ತಾ ವಿಡಿಯೋ ಅಗ್ನಿಪಥ್ ಅಗ್ನಿವೀರ ಬಗ್ಗೆ. ಹೌದು ಸ್ನೇಹಿತರೆ, ಇದು ಮೂರನೇ ಬ್ಯಾಚ್. 2022, 2023, 2024 ಬಿಡ್ತಾ ಇರುವಂತ ಅಗ್ನಿಪಥ್ ಸ್ಕೀಮ್ ನ ಅಗ್ನಿವೀರರಿಗೆ ಅಪ್ಲಿಕೇಶನ್ ಬಗ್ಗೆ ಮಾತಾಡೋಣ. ಹೌದು, ನಿಜ. ಎರಡು ಬ್ಯಾಚ್ ಸಕ್ಸಸ್ಫುಲ್ ಆಗಿ ಮುಗಿದಿದೆ. ಮೊದಲನೇ ಬ್ಯಾಚ್ ಮೊದಲು ರ್ಯಾಲಿ ನಡೀತು, ಆಮೇಲೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ನಡೀತು. ಆದ್ರೆ ನೆಕ್ಸ್ಟ್ ಬ್ಯಾಚ್ ಮೊದಲೇ ಅವರಿಗೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ನಡೀತು, ನಂತರ ಅವರಿಗೆ ರ್ಯಾಲಿ ನಡೀತು. ಮೂರನೇ ಬ್ಯಾಚ್ ಅಲ್ಲಿ ಏನಪ್ಪ ಅಬ್ಜೆಕ್ಟ್, ಏನಪ್ಪ ವಿಶೇಷತೆ, ಎಲ್ಲರಿಗೂ ತಿಳ್ಕೋಣ. ಅದಕ್ಕೂ ಮುಂಚೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ನಾವು ಕಾಯ್ತಾ ಇದ್ವಿ. ನಿಜ ಆಲ್ರೆಡಿ ಬಿಡ್ದಾಗಿದೆ. ಯಾವುದು? ಅಗ್ನಿವೀರ್ ವಾಯು. 17 ಜನವರಿಯಿಂದ ಅಗ್ನಿವೀರ್ ವಾಯುಗೆ ಅಪ್ಲಿಕೇಶನ್ ಬಿಡ್ದಾಗಿದೆ. ಯಾರಾದ್ರೂ ಅಗ್ನಿವೀರ್ ವಾಯು ಏರ್ ಫೋರ್ಸ್ ಗೆ ಅಪ್ಲಿಕೇಶನ್ ಹಾಕೊಳ್ಳೋದಿದ್ರೆ ಅಪ್ಲಿಕೇಶನ್ ಹಾಕೊಂಡ್ಬಿಡಿ. ಕೇವಲ 6 ಫೆಬ್ರವರಿಗೆ ಅಪ್ಲಿಕೇಶನ್ ಮುಗಿದೋಗುತ್ತೆ. ಅದ್ರ ಜೊತೆಗೆ ಅಗ್ನಿವೀರ್ ಆರ್ಮಿ ಅಗ್ನಿವೀರ್ಗಳಿಗೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಇದು ಕುತೂಹಲ ಇದೆ. ತುಂಬಾ ಮಕ್ಕಳು ಕಾಲ್ ಮಾಡ್ತಾ ಇರ್ತಾರೆ, ಸೊ ವಾಟ್ಸ್ಆಪ್ ಅಲ್ಲಿ ಆಗ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಕಮೆಂಟ್ಸ್ ಮಾಡಿ ಕೇಳ್ತಾರೆ. ಖಂಡಿತ ಹೌದು, ಕುತೂಹಲ ಎಲ್ಲರಿಗೂ ಇದೆ. ಸರ್, ಅವರಿಗೆ ಏಜ್ ಕೂರುತ್ತಾ ಇಲ್ವಾ, ತುಂಬಾ ಅವ್ರಿಗೆ ಕ್ವಶನ್ಸ್ ಇದೆ. ಹೌದು, ನಿಜ ಸ್ನೇಹಿತರೆ. ಇದೇ ಫೆಬ್ರವರಿ ಮೊದಲನೇ ವಾರದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಿಡ್ಲಾಗ್ತಾ ಇದೆ. ಅಗ್ನಿವೀರ್ ಅಗ್ನಿಪಥ್ ಸ್ಕೀಮ್ ನ ಅಗ್ನಿವೀರ್ಗಳಿಗೆ ಇದೇ ಫೆಬ್ರವರಿ ಫಸ್ಟ್ ವೀಕ್ ನಲ್ಲಿ ಅಪ್ಲಿಕೇಶನ್ ಬಿಡ್ತಾ ಇದ್ರೆ ಆನ್ಲೈನ್ ಅಪ್ಲಿಕೇಶನ್ ಆಗತ್ತೆ. ಬಂದು ತಿಳ್ಕೊಂಡು ಯಾವ ತರ ಅಂತೇಳಿ ಬನ್ನಿ. ನೀವು ಗೂಗಲ್ ಮೊಬೈಲ್ ಅಲ್ಲಿ ಕೂಡ ಹೋಗ್ಬಹುದು, ಮೊಬೈಲ್ ಅಲ್ಲಿ ನೀವು ಚೆಕ್ ಮಾಡ್ಕೊಬಹುದು. ಮೊಬೈಲ್ ಅಲ್ಲಿ ಹೋಗ್ಬಿಟ್ಟು ನೀವು ಗೂಗಲ್ ನಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಇದು ಟೈಪ್ ಮಾಡಿದ್ರೆ ಸಾಕು. ಇದರಲ್ಲಿ ಕೆಲವು ಆಪ್ಷನ್ ಗಳು ಬರ್ತವೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಬರುವಂತದ್ದು ಜಾಯಿನ್ ಇಂಡಿಯನ್ ಆರ್ಮಿ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ್ಮೇಲೆ ನೆಕ್ಸ್ಟ್ ಇದರಲ್ಲಿ ನೋಡ್ತಿದ್ದೀರಾ, ಈ ತರ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ನೀವು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡಿ. ಸ್ಕ್ರೋಲ್ ಮಾಡಬೇಕಿದ್ರೆ ಇಲ್ಲಿ ಕೊಡ್ಲಾಗ್ತಾ ಇದೆ, ರಿಜಿಸ್ಟ್ರೇಷನ್ ಫಾರ್ ದ ಸೆಕೆಂಡ್ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ರಿಕ್ರೂಟಿಂಗ್ ಇಯರ್ 2024 ವಿಲ್ ಬಿ ಲೈವ್ ಫ್ರಮ್ ಫಸ್ಟ್ ವೀಕ್ ಆಫ್ ಫೆಬ್ರವರಿ. ಇದನ್ನ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾರೆ. ನೋಡಿ, ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ ದ ಸೆಕೆಂಡ್ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ರಿಕ್ರೂಟಿಂಗ್ ಇಯರ್ 2024-25 ವಿಲ್ ಬಿ ಲೈವ್ ಫ್ರಮ್ ಫಸ್ಟ್ ವೀಕ್ ಆಫ್ ಫೆಬ್ರವರಿ 2024. ಕ್ಲಿಯರ್ ಇದ್ರೆ ಸಾಕಿದ್ರೆ ಸಿಲ್ಲಿ ನೋಡಿ ಈಗ. ಹೌದು, ನೀವು ಅನ್ಕೋಬಹುದು, ಸರ್ ಇದು ಸೆಕೆಂಡ್ ಅಂದ್ಕೊಂಡಿದಾರಲ್ಲ, ನೀವ್ ಹೇಳಿದ್ರೆ ಇದು ಥರ್ಡ್ ಅಂತ ಹೇಳಿದ್ರಲ್ಲ ಅಂತೇಳಿ. ಹೌದು ಹೌದು, ಮೊದಲು ರ್ಯಾಲಿ ಕಂಡಕ್ಟ್ ಮಾಡಿದ್ರು ಅದು ಮೊದಲನೇ ಬ್ಯಾಚ್ ಆಗಿತ್ತು. ಈಗ ಮೊದಲನೇ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಲ್ಲ, ಅದು ಲಾಸ್ಟ್ ಫಸ್ಟ್ ಆಗಿತ್ತು, ಇವಾಗ ಕಂಡಕ್ಟ್ ಮಾಡೋದು ಸೆಕೆಂಡ್ ಆಗ್ತಾ ಇದೆ. ಇಲ್ಲಿಗೆ ಅರ್ಥ, ಇದು ಮೂರನೇ ಬ್ಯಾಚ್ ಅಗ್ನಿವೀರ್ಗೋಸ್ಕರ ನಡೀತಾ ಇರೋದು. ಖಂಡಿತ ಇದರಲ್ಲಿ ಇನ್ನು ಬೇರೆ ಏನು ಮಾಹಿತಿ ಕೊಟ್ಟಿಲ್ಲ. ನೋಟಿಫಿಕೇಶನ್ ಬಿಟ್ಟಾಗ ಇದರಲ್ಲಿ ಕೆಲವು ಮಕ್ಕಳಿಗೆ ಏಜ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ, ಎಜುಕೇಶನ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ, ಅಥವಾ PhD ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ, ಅಥವಾ PET ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನು ಕೊಟ್ಟಿಲ್ಲ. ಕೇವಲ ಇದ್ರ ಕೊಟ್ಟಂತದ್ದು ಎಕ್ಸಾಮ್ ಯಾವಾಗಂತೂ ಕೊಟ್ಟಿಲ್ಲ, ಕೇವಲ ಕೊಟ್ಟಂತದ್ದು ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಶುರುವಾಗ್ತದೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಕೇವಲ 10-12 ದಿನಗಳಲ್ಲಿ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಶುರು ಆಗ್ತಾ ಇದೆ. ಯಾರ್ಯಾರು ಕುತೂಹಲದಿಂದ ಕಾಯ್ತಾ ಇದ್ದೀರಾ, ಅವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋಬಹುದು. ನನಗೆ ತಿಳಿದಿರುವಂತ ಮಾಹಿತಿ ಪ್ರಕಾರ, ಆಲ್ರೆಡಿ ಮೊದಲೊಂದು ಸಲ ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಅಗ್ನಿವೀರ್ GDಗೆ 21 ಏಜ್ ಲಾಸ್ಟ್ ಆಗೋ ಚಾನ್ಸ್ ಇದೆ. ಅದಕ್ಕಿಂತ ಜಾಸ್ತಿ ಅವ್ರಿಗೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಇದೆ. ಕೊಡಬಹುದನ್ನ ಗೊತ್ತಿಲ್ಲ, ಬಟ್ ನನಗೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರ 21 ವಯಸ್ಸು ಒಳಗಡೆ ಇರುವಂತ ಮಕ್ಕಳು ಮಾತ್ರ ಅವಕಾಶ. ಕೆಲವು ಮಕ್ಕಳು ಅದ್ರಲ್ಲೂ ಅಬ್ಜೆಕ್ಷನ್ ಇರುತ್ತೆ, ಸರ್ ನಾನು 21 ವರ್ಷ ಇನ್ನು ಮುಗ್ದಿಲ್ಲ ಸರ್, ಇನ್ನು 3 ತಿಂಗಳಿದೆ, 4 ತಿಂಗಳಿದೆ, ನಾನು ಎಲಿಜಿಬಿಲಿಟಿ ಇದೆಯಾ? ಆದ್ರೆ ಅವ್ರು ಮಾಡುವಂತ ಒಂದು ಪ್ಲಾನ್ ಏನು, ರ್ಯಾಲಿ ಕಂಡಕ್ಟ್ ಮಾಡುವಂತ ಬೋರ್ಡ್ ಪ್ಲಾನ್ ಮಾಡುತ್ತೆ. ಆ ಪ್ಲಾನ್ ನಲ್ಲಿ ತಿಳಿಸಲಾಗ್ತದೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಆ ಡೇಟ್ಗೆ ತಗೊಳ್ತಾರೆ. ಕೆಲವರು ಸೆಲೆಕ್ಷನ್ ಆಗುವಂತ ಡೇಟ್ಗೆ ಲೆಕ್ಕಾಚಾರ ಮಾಡಿ 21 ವರ್ಷ ತುಂಬತಾ ಇದೆಯಾ, ಆ ಲೆಕ್ಕಾಚಾರ ತಗೊಳ್ತಾರೆ. ಇದರಿಂದಾಗಿ ಇದು ನಾನು ಗ್ಯಾರಂಟಿ ಹೇಳಿಕಾಗಲ್ಲ, 20 ವರ್ಷ 6 ತಿಂಗಳು ಆಗಿದ್ರೆ ಅಂತವ್ರಿಗೆ ಮ್ಯಾಕ್ಸಿಮಮ್ ಅವಕಾಶ 100% ಸಿಗುತ್ತೆ. 20 ವರ್ಷ 6 ತಿಂಗಳು ಆಗಿ 7ನೇ ತಿಂಗಳು 9ನೇ ತಿಂಗಳು 10ನೇ ತಿಂಗಳು 11ನೇ ತಿಂಗಳು ಆಗಿದ್ರೆ ಅವ್ರು ನಾನು ಈಗಲೇ ಭರವಸೆ ಕೊಡಕ್ ಆಗಲ್ಲ. ಅವರ ಏಜ್ ಕೂರ್ಲೂಬಹುದು, ಕೂರ್ದ್ರೆ ಇರ್ಲೂಬಹುದು, ಇದು ಗ್ಯಾರಂಟಿ ಕೊಡ್ಲಿಕ್ಕಾಗಲ್ಲ. ಆದ್ರೆ ಟ್ರೇಡ್, ಟೆಕ್ನಿಕಲ್, ಕ್ಲರಿಕಲ್ ಇಂಥವ್ರಿಗೆಲ್ಲ 23 ತನಕ ಏಜ್ ಎಕ್ಸ್ಟೆಂಡ್ ಮಾಡುವಂತ ಅವಕಾಶ ಸಿಗಬಹುದು ಅಂತ ತಿಳಿಸಲಾಗಿದೆ.
ಸಿಗುವ ಚಾನ್ಸಸ್ ಇದೆ, ಇನ್ನು ನೋಟಿಫಿಕೇಶನ್ ಬಿಟ್ಟಿಲ್ಲ. ಸಿಕ್ಕಿದ್ರೆ ಇವ್ರು ಗುಡ್ ಲಕ್, ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕಾಗಲ್ಲ, 21 ಒಳಗಡೆ ನೀವು ಹೋಗಬೇಕಾಗುತ್ತೆ. ಇದು ಇವತ್ತು ಕೊಟ್ಟಂತ ಮಾಹಿತಿ ಸೈನಿಕ ಕಡೆ ಮೈಸೂರು ವತಿಯಿಂದ ನಿಮ್ಮ ಅಗ್ನಿಪಥ್ ಸ್ಕೀಮ್ನ ಅಗ್ನಿವೀರ್ಗಳಿಗೆ, ಆರ್ಮಿ ಅಗ್ನಿವೀರ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಬಿಡಲಾಗ್ತದೆ ಇದನ್ನ ವೆಬ್ಸೈಟ್ ಅಲ್ಲೇ ನೋಡಿ ನಿಮ್ಗೆ ತಿಳಿಸ್ತಾರಂತದ್ದು. ಇದಕ್ಕೂ ಮುಂಚೆ ಆನ್ಲೈನ್ ಅಲ್ಲಿ ತೋರಿಸಲಾಗಿತ್ತು, ಅಪ್ಲಿಕೇಶನ್ ಬಿಟ್ಟಿದೆ ಅಂತ ತೋರಿಸಲಾಗಿತ್ತು, 17 ವರ್ಷದಿಂದ 54 ವರ್ಷ ಅಂತ ತೋರಿಸಲಾಗಿತ್ತು. ಅದೆಲ್ಲ ಆ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇತ್ತು, ಅವ್ರ ತಪ್ಪಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಆಗಬೇಕಿದೆ, ಕೆಲವೊಮ್ಮೆ ಸಮಯ ಆತರ ಬಂದ್ಬಿಡುತ್ತೆ. ಆದ್ರೆ ಇವಾಗ ಕೊಟ್ಟಂತದ್ದು ಪಕ್ಕ ಮಾಹಿತಿ 100% ಸರಿ ಇದೆ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಸೆಕೆಂಡ್. ನಮ್ಮ ಸರಿಗೆ ಕಡೆ ಮೈಸೂರಿನಲ್ಲಿ NDA, CDS, ಏರ್ಫೋರ್ಸ್, ನೇವಿ ಜೊತೆಗೆ SSC ಆಲ್ರೆಡಿ ಅವರಿಗೆ ಕೋಚಿಂಗ್ ಶುರುವಾಗಿದೆ, ಏನ್ ಸಮಸ್ಯೆ ಇಲ್ಲ. SSC ಕಟ್ಟಿ ನಡೀತಾ ಇರ್ತದೆ, SSC ಅಂತ ವರ್ಷ ಪೂರ್ತಿ ನಡೀತಾ ಇರ್ತದೆ. ಜೊತೆಗೆ ಅಗ್ನಿಪಥ್ ಸ್ಕೀಮ್ನ ಅಗ್ನಿವೀರ್ಗಳಿಗೆ 2 ಫೆಬ್ರವರಿ 2024 ಹೊಸ ಬ್ಯಾಚ್ ಶುರು ಮಾಡ್ತಾ ಇದೀವಿ. ಹೊಸ ಬ್ಯಾಚ್ ಅವರುಗಳಿಗೆ ಸಂಪೂರ್ಣವಾಗಿ ಅವರಿಗೆ ರಿಟರ್ನ್ ಎಕ್ಸಾಮ್ ನಾವು ತಯಾರು ಮಾಡ್ತೀವಿ. ಫಿಸಿಕಲ್ ಕೂಡ ಇರ್ತದೆ, ಅಪ್ಲಿಕೇಶನ್ ಹಾಕೊಡೋ ಜವಾಬ್ದಾರಿ ನಮ್ದೇ ಇರ್ತದೆ, ಮೆಡಿಕಲ್ ಚೆಕ್ ಮಾಡೋ ಜವಾಬ್ದಾರಿ ನಮ್ದೇ ಇರ್ತದೆ. ವೀಕ್ಲಿ ಟೆಸ್ಟ್, ವೀಕ್ಲಿ ಟ್ವೈಸ್ ಅಥವಾ ವೀಕ್ಲಿ ಒನ್ಸ್ ಟೆಸ್ಟ್ ನಡೆಸ್ಕೊಡ್ತೀವಿ. ಇನ್ನಿಕ್ ಅಕಾಮಿಡೇಷನ್ ಇದೆ, ಹೆಲ್ತಿ ಫುಡ್ ಇದೆ, 24/7 ಕೇರಿಂಗ್ ಇದೆ. ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ನಾವು ಮಾಡಿಕೊಂಡು ನಿಮ್ಗಾಗಿ ನಾವು ಕಾಯ್ತಾ ಇದೀವಿ. ಲಿಮಿಟೆಡ್ ಸೀಟ್ ಇರುತ್ತೆ, ಕೇವಲ 60 ಮಕ್ಕಳು ಮಾತ್ರ ತಗೊಳ್ತೀವಿ. 60 ಮಕ್ಕಳು ಯಾರಾದ್ರೂ ವಾಲಂಟಿಯರ್ಸ್ ಆಸ್ಪಿರೆಂಟ್ಸ್ ಇದ್ರೆ ಖಂಡಿತ ನಮ್ಮ ಸನಿಗಣ ಮೈಸೂರು ಬಂದು ಜಾಯ್ನ್ ಆಗ್ಬಹುದು. ಇನ್ನಷ್ಟು ಮಾಹಿತಿಗೆ ನಮ್ಮ ಸನಿಗಣ ಮೈಸೂರನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಅದರ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಮಾಹಿತಿಗಾಗಿ ಈ ವಿಡಿಯೋನ ಇನ್ನಷ್ಟು ಯೂಸ್ಗಳಿಗೆ ಶೇರ್ ಮಾಡಿ ಎಲ್ಲರೂ ಅನುಕೂಲ ಆಗಲಿ. ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್.